ಇದು ನಮ್ಮ ಮನೆ. ಮೊದಲು ಕ್ಯಾಂಡಲ್ ಹೊತ್ತಿಸ್ತಿದ್ವಿ, ಇಷ್ಟಾಗ್ತಿತ್ತು ರಾತ್ರಿ ಅಂಗಡಿಗೆಲ್ಲ ಹೋಗಿ ಬರ್ಲಿಕ್ಕೆ. ಅಂಗಡಿ ಸ್ವಲ್ಪ ದೂರದಲ್ಲಿ ಉಂಟು, ಆಗ ಕಷ್ಟ ಆಗ್ತಿತ್ತು ನಮ್ಗೆ ಓದ್ಲಿಕ್ಕೆ ಬರಲಿಕ್ಕೆಲ್ಲ. ಈಗ ಸ್ವಲ್ಪ ಚಂದ ಆಗ್ತದೆ ಓದ್ಲಿಕ್ಕೆ ಬರಲಿಕ್ಕೆ, ರಾತ್ರಿ ಊಟ ಮಾಡ್ಲಿಕ್ಕೆಲ್ಲ ಚಂದ ಆಗ್ತದೆ. ಮತ್ತೆ ಇಲ್ಲಿ ಸ್ವಲ್ಪ ಕಾಡು ಪ್ರಾಣಿಗಳಿಂದ ಹಾವಳಿ ಜಾಸ್ತಿ ಇದೆ. ಒಂದು ದೀಪ ಎಲ್ಲ ಹಿಡ್ಕೊಂಡು ಅದೆಲ್ಲ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಊಟ ಮಾಡ್ಲಿಕ್ಕೆ ಅಥವಾ ಒಂದು ಬಾತ್ರೂಮಿಗೆ ಹೋಗ್ಬೇಕಾದ್ರೂ ನಾವು ಒಂದು ದೀಪ ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ಕೊಡ್ತಿದ್ರು 3 ಲೀಟರ್ ಸೀಮೆಣ್ಣೆ, ಆದ್ರೆ ಅದು ನಮಗೂ ಸಾಕಾಗ್ತಿರ್ಲಿಲ್ಲ. ಈಗ ಒಂದು ದೀಪದಲ್ಲಿ ಮಕ್ಕಳಿಗೆಲ್ಲ ಓದಕ್ಕಾಗ್ತಿರ್ಲಿಲ್ಲ. ಒಂದು ಜೋರ ಗಾಳಿ ಬಂತಂದ್ರೆ ಅದು ಎಷ್ಟೊತ್ತಿಗೂ ಪದೇ ಪದೇ ಕೆಟ್ಟು ಹೋಗ್ತಿರ್ತಿತ್ತು. ಈಗ ಒಂದು ಸೋಲಾರ್ ಹಾಕಕ್ಕೆ ಹೋಗಿ ಮಕ್ಕಳಿಗೆಲ್ಲ ತೊಂದರೆ ಇಲ್ಲ, ದೀಪ ಬೇಕು ಅಂತಿಲ್ಲ. ಸೀಮೆಣ್ಣೆ ದೀಪ ಚಂದ ಆಗ್ತದೆ, ಮಕ್ಕಳು ಕಷ್ಟ ಆಗ್ತದೆ. ಪುಸ್ತಕ ಬುಕ್ಗೆಲ್ಲ ಸೀಮೆಣ್ಣೆ ಬಿದ್ದರೆ ಕಷ್ಟ ಆಗ್ತದೆ ಟೆಕ್ಸ್ಟ್ ಬುಕ್ಕಿಗೆಲ್ಲ. ಇದು ಲೈಟ್ ಇದೆ ಅಂತಂದ್ರೆ ಸೋಲಾರ್ ಒಂದು ಲೈಟ್ ಇದ್ರೆ ಓದ್ಲಿಕ್ಕೆ ತೊಂದರೆ ಇಲ್ಲ, ಮಕ್ಕಳಿಗೆ ಕ್ಲೀನ್ ಆಗಿ ಓದ್ಬೋದು. ಬನ್ನಂಜಿಯಲ್ಲಿ ವಾಸಿಸುವಂತಹ ವಿದ್ಯಾರ್ಥಿ, ಜೋಪಡಿಯಲ್ಲಿ ಇರುವಂತಳು ನಾಗರತ್ನ ಅಂತ. ಅವಳಿಗೆ ಸೋಲಾರ್ ಲೈಟ್ ಕಳೆದ ವರ್ಷ ಒದಗಿಸಿತ್ತು. ಅವಳು ಈ ವರ್ಷ 625ರಲ್ಲಿ 500 ಅಂಕಗಳನ್ನು ಪಡೆದಿದ್ದಾಳೆ. ಎ ಗ್ರೇಡ್ ಅಲ್ಲಿ ಪಾಸ್ ಆಗಿದ್ದಾಳೆ. ನಾವು ನಮ್ಮ ಕರ್ನಾಟಕ ಬ್ಯಾಂಕ್ ವತಿಯಿಂದ ಭಾರತೀಯ ವಿಕಾಸ್ ಟ್ರಸ್ಟ್, ಮಣಿಪಾಲ್ ಹಾಗೂ ಸೆಲ್ಕೋ ಸೋಲಾರ್ ಇವರ ಸಹಯೋಗದೊಂದಿಗೆ ಸೋಲಾರ್ ಲೈಟ್ ಸ್ಕಾಲರ್ಶಿಪ್ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ 3 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರಾಯೋಜಿಸ್ತಾ ಇದ್ದೇವೆ. ಎಷ್ಟು ಅನುಕೂಲ ಆಗಿದೆ ಅಂದರೆ ಅವರನ್ನ ಹತ್ರ ಮಾತಾಡಿಸಿದಾಗ ನಮ್ಮ ಹೃದಯ ತುಂಬಿ ಬರ್ತದೆ. ಯಾಕೆಂದರೆ ಎಷ್ಟೋ ಮನೆಗಳಲ್ಲಿ ಸಂಜೆ 6-6:30 ಸೂರ್ಯ ಮುಳುಗದ ಮೇಲೆ ಆ ವಿದ್ಯಾರ್ಥಿ ಓದಲಿಕ್ಕೆ ಆಗೋದಿಲ್ಲ ಅನ್ನತಕ್ಕಂಥ ಪರಿಸ್ಥಿತಿ ಇದ್ದಂಥ ಮನೆಗಳಲ್ಲಿ ಇವತ್ತು ಆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ಶಾಲೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿರತಕ್ಕಂಥ ಎಷ್ಟೋ ಒಂದು ವಿಷಯಗಳು ನಮ್ಮ ಗಮನಕ್ಕೆ ಬರ್ತಾ ಇದೆ. ಮಣಿಪಾಲ್ ಗ್ರೂಪ್ ವಿ ಆರ್ ಹ್ಯಾವಿಂಗ್ ನಿಯರ್ಲಿ 40 ಸ್ಕೂಲ್ಸ್. ಈವನ್ ದೋ ವಿ ಆರ್ ಗಿವಿಂಗ್ ಫ್ರೀ ಎಜುಕೇಷನ್, ಸಮ್ಟೈಮ್ಸ್ ಐ ಫೈಂಡ್ ಔಟ್ ದಟ್ ರಿಸಲ್ಟ್ಸ್ ಆಫ್ ದೀಸ್ ಸ್ಟೂಡೆಂಟ್ಸ್ ಆರ್ ನಾಟ್ ಅಪ್ ಟು ದ ಮಾರ್ಕ್. ಸೊ ವಿ ಹ್ಯಾವ್ ರಿಕ್ವೆಸ್ಟೆಡ್ BVT ಟು ಐಡೆಂಟಿಫೈ why the students are not getting enough marks. To my surprise, I found out that nearly 10% of the students are not having electricity in their houses. ಶಾಲೆಯಲ್ಲಿ ಜನವರಿ ಇಂದ ಮಾರ್ಚ್ ತನಕ ರಾತ್ರಿ ಓದಲಿಕ್ಕೆ ಮನೆಯಲ್ಲಿ ಲೈಟ್ ಇಲ್ಲದವರು, ಒಂದು 8-10 ಮಕ್ಕಳು ಕೆಲವು ವರ್ಷ ರಾತ್ರಿ ಶಾಲೆಯಲ್ಲಿ ಓದಿ ಇಲ್ಲೇ ಮಲಗಿ ಬೆಳಗ್ಗೆ ಎದ್ದು ಮನೆಗೆ ಹೋಗ್ತಾ ಇದ್ರು. ಆಮೇಲೆ ಒಂದು 4-5 ವರ್ಷದಿಂದ ಸೋಲಾರ್ ಲೈಟ್ ಅವರ ಮನೆಗೆ ಕೊಡುಗೆಯಾಗಿ ಬಂತು. ಅಲ್ಲಿಂದಿನಿಂದ ಹೀಗೆ ರಾತ್ರಿ ಓದಲಿಕ್ಕೆ ಬರುವ ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು. ಈಗ ವರ್ಷಕ್ಕೆ 1-2 ಮಾತ್ರ ಬರ್ತಾರೆ. ಆಮೇಲೆ ನಮ್ಮದೇ ಒಬ್ಬಳು ವಿದ್ಯಾರ್ಥಿನಿ ವಯಸ್ಕರಿಗೆ ಕೂಡ ಸೋಲಾರ್ ಲೈಟ್ನ ಅಡಿಯಲ್ಲಿ ರಾತ್ರಿ ಪಾಠ ಮಾಡಿ ವಯಸ್ಕರನ್ನು ಕೂಡ ಶಿಕ್ಷಣ ಪಡೆಯುವಂತೆ ವ್ಯವಸ್ಥೆ ಮಾಡಿದ್ದಾಳೆ. ಅದು ಕೂಡ ನಮಗೆ ಒಂದು ಹೆಮ್ಮೆಯ ಸಂಗತಿ. ಅವಳೀಗ ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಈ ಯೋಜನೆ ಮುಖಾಂತರ ನಾವು ವಿದ್ಯಾರ್ಥಿ ಸಮೂಹಕ್ಕೆ ಥ್ರೂ ಸ್ಕೂಲ್ಸ್ ಒಂದು ಪ್ರಯತ್ನವನ್ನು ಮಾಡಿ ಯಾವ ರೀತಿಯಾಗಿ ಇಫೆಕ್ಟಿವ್ ಸೋಲಾರ್ ಅನ್ನು ಆ ಮನೆ ಒಳಗೆ ತಲುಪಿಸುವುದು ಮುಖಾಂತರ ಆ ವಿದ್ಯಾರ್ಥಿಗಳ ಜೀವನ ಮಟ್ಟ ಜೊತೆಗೆ ಸಂಪೂರ್ಣವಾದ ಅವರ ಕುಟುಂಬದ ಜೀವನ ಶೈಲಿ ಇಂಪ್ರೂವ್ ದ ಕ್ವಾಲಿಟಿ ಆಫ್ ಲೈಫ್ ಆಫ್ ಎಂಟೈರ್ ಹೋಲ್ ಫ್ಯಾಮಿಲಿ ಒಂದು ಪ್ರಯತ್ನವನ್ನು ನಾವು ಕೈಗೆತ್ತಿಕೊಂಡು ಈ ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಸ್ಕೂಲುಗಳ ಮುಖಾಂತರ ಇದನ್ನು ನಾವು ತಲುಪಿಸುವ ಒಂದು ಪ್ರಯತ್ನ ಬಗ್ಗೆ ಅಥವಾ ಯಾವರಿಗೆ ಇದು ಆಕ್ಚುಲಿ ಬೇಕಾಗಿತ್ತು ಆ ಜನರಿಗೆ ಇದು ತಲುಪ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಮೊದಲು ಮತ್ತು ಸ್ಕೂಲಿನ ಸಂಯೋಗದೊಂದಿಗೆ ಒಂದು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಸಹ ನಾವು ಅರೇಂಜ್ಮೆಂಟ್ ಮಾಡಿದ್ವಿ. ಜೊತೆಗೆ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿ ಅವರೊಟ್ಟಿಗೆ ಚರ್ಚೆ ಮಾಡಿ ಅವರ ಮನೆಯಲ್ಲೆಲ್ಲ ವಿಸಿಟ್ ಮಾಡಿ ಪಾಲಕರೊಟ್ಟಿಗೆ ಇದನ್ನು ಮಾತಾಡಿಕೊಂಡು ಅವರ ಒಂದು ಒಪ್ಪಿಗೆ ನಂತರ ಈ ಸ್ಕೀಮನ್ನು ಅವರ ಮನೆಗೆ ನಾವು ತಲುಪುವ ಒಂದು ಪ್ರಯತ್ನ ಮಾಡಿದ್ವಿ. ಇದನ್ನು ಬೆಳಕಿಲ್ಲ ಮನೆಗೆ ಬೆಳಕು ಕೊಡುವಂದು ನಮ್ಮ ಒಂದು ಕಾನ್ಸೆಪ್ಟ್. ಅದು ಹೇಗೆ ಉಂಟಂದರೆ ಕರ್ನಾಟಕ ಬ್ಯಾಂಕ್ ಅವ್ರ ಕಡೆಯಿಂದ 5,000 ಕೊಡ್ತಾರೆ, ಸೆಲ್ಕೋ ಫೌಂಡೇಶನ್ ಕಡೆಯಿಂದ ನಮ್ಮ ಕಡೆಯಿಂದ 1,000 ಮತ್ತು ಕಸ್ಟಮರ್ ಕಾಂಟ್ರಿಬ್ಯೂಷನ್ 4,000 ಇರ್ತದೆ ಟೋಟಲ್. ಅದು ಕಾಸ್ಟ್ 10,000. 10,000 ಹೇಗಿರ್ತದೆ, ಒಂದು 20 ವಾಟಿದೆ ಪ್ಯಾನಲ್ಲು, ಒಂದು ಬ್ಯಾಟ್ರಿ ಮತ್ತು 2 ಲೈಟ್ ಇರ್ತದೆ. ಅಲ್ಲಿ 2 ಲೈಟ್ ಕೊಡ್ತೇವೆ ಮಕ್ಕಳಿಗೆ. ಎಲ್ಲಿ ಓದಲಿಕ್ಕೆ ಅವರಿಗೆ ಅಗತ್ಯ ಬೇಕು ಅಲ್ಲಿ ಸ್ವಲ್ಪ ಒಂದು 5 ವ್ಯಾಟ್ ದೊಡ್ಡ ಲೈಟ್ ಕೊಡ್ತೇವೆ. ಮನೆಯಲ್ಲಿ ಕರೆಂಟಿನ ಉಪಕರಣಗಳು ಯಾವುದೂ ಇರಲಿಲ್ಲ. ಮತ್ತು ನಮಗೆ ಮಕ್ಕಳಿಗೆ ದೀಪದಲ್ಲಿ ಓದಿರುವ ಅವರಿಗೆ ಬುದ್ಧಿ ಸಲಿಕ್ಕೆ ಆಗೋದಿಲ್ಲ, ನಮಗೆ ಸಹ ಗೊತ್ತಾಗೋದಿಲ್ಲ ಅವ್ರು ಎಂತ ಓದ್ತಾರೆ ಮತ್ತು ಏನು ಮಾಡ್ತಾರೆ ಅಂತ ಸಹ ಗೊತ್ತಾಗೋದಿಲ್ಲ. ಶಾಲೆಯ ಮುಖಾಂತರವಾಗಿ ನಮ್ಮ ಸೋಲಾರಿನವರು ಬಂದು ಮನೆ ನೋಡಿ ಕಷ್ಟದಲ್ಲಿದ್ದಿರಲ್ಲ, ಅರ್ಧ ದುಡ್ಡು ನೀವು ಹಾಕಿ ಅರ್ಧ ನಮ್ಮ ಉಪಕಾರ ನಾವು ಮಾಡ್ತೀವಿ ನಮ್ಮ ಕೈಯಿಂದ. ಸೋಲಾರ್ ಹಾಕಿದ ನಂತರ ಸಹ 2 ಸರ್ತಿ ಬಂದು ಅವರು ಮತ್ತು ಬ್ಯಾಟ್ರಿಗೆ ನೀರು ಹಾಕ್ತಾರೆ ಮತ್ತು ಮೇಲೆಗಳೆಲ್ಲ ಬಂದು ಕ್ಲೀನ್ ಮಾಡಿ ಬೆಳಕೆಲ್ಲ ಕರೆಕ್ಟಾಗಿ ಉಂಟಾ ಅಂತೇಳಿ 2 ಸರ್ತಿ ಬಂದು ನೋಡಿ ಹೋಗಿದ್ದಾರೆ.
ಮತ್ತೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನಮಗೆ ಫೋನ್ ಮಾಡಿ ಅಂತ ಹೇಳಿ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಬೇರೆಯವರೆಲ್ಲ ನಮ್ಮ ಮನೆಗೆ ಬರ್ತಿದ್ರು, ಅವ್ರಿಗೆ ಓದ್ಲಿಕ್ಕೆ ಚೂರು ಅವ್ರ ಮನೆಯಲ್ಲಿ ಇರಲಿಲ್ಲ, ಅದಕ್ಕೆ ಅವ್ರು ಓದ್ತಿದ್ರಲ್ಲ ಅದಕ್ಕೆ ನಮ್ಮ ಮನೆಯಲ್ಲಿ ಈಗ ಬರ್ತಾರೆ. ಈಗ ನಾವು ಸಹ ಅವರೊಟ್ಟಿಗೆ ಇಬ್ಬರು ನಾವೆಲ್ಲರೂ ಒಟ್ಟಿಗೆ ಓದ್ತಿದ್ದೆ. ಅಡುಗೆ ಮಾಡಲಿಕ್ಕೆಲ್ಲ ಚೂರು ಇದು ಉಪ್ಪು ಎಷ್ಟು ಹಾಕೋದು ಅಷ್ಟೆಲ್ಲ ಗೊತ್ತಾಗ್ತಿರಲಿಲ್ಲ, ಈಗೆಲ್ಲ ಗೊತ್ತಾಗ್ತದೆ. ಮತ್ತು ನಾವು ಮಕ್ಕಳು ಆಗ ಇದು ಎಲ್ಲ ಬರ್ತಿದ್ದಲ್ಲ ಅವು ಕೀಟಾಣುಗಳು, ಅವೆಲ್ಲ ಬಂದು ಸೊಳ್ಳೆ ಎಲ್ಲ ಕಡಿತಿದ್ದ, ಈಗ ಹಾಕೊಂಡ್ರೆ ಕಡಿಯೋದಿಲ್ಲ. ಅದು ಲೈಟ್ ಕೊಟ್ಟಿದ್ದರಿಂದ ಅವರ ಅಂಕಗಳು ಜಾಸ್ತಿ ಆಯಿತು, ಅವರಿಗೆ ಕಲಿಕೆಯಲ್ಲಿ ಆಸಕ್ತಿ ಸ್ವಲ್ಪ ಜಾಸ್ತಿ ಆಯಿತು. ಹಾಗೆ ಮನೆಯ ಒಂದು ವಾತಾವರಣ ನೋಡಿದರೆ, ಮನೆಗೆ ಹೋದರೆ ಅಲ್ಲಿ ಒಂಥರ ನಮ್ಮನ್ನು ಬಂದು ಟೀಚರ್ ಒಳಗೆ ಬಂದು ಕೂತ್ಕೊಳ್ಳಿ ಅಂತ ಹೇಳಿ ಲೈಟ್ ಹಾಕಿಸಿ ಅವರು ತೋರಿಸ್ತಾ ಇದ್ದಾರೆ. ನೀವು ಕೊಟ್ಟಂಥ ಲೈಟ್ ಅಂತ ತೋರಿಸ್ತಾ ಇದ್ದಾರೆ, ಇದು ಓದ್ಲಿಕ್ಕೆ ಅನುಕೂಲ ಆಯಿತು ಅಂತ. ಈಗ ಕಾಲೇಜಿಗೆ ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಹಾಗೆ ಖುಷಿಯಲ್ಲಿ ಅವರು ಅಡುಗೆ ಮಾಡುವಾಗಲೂ ಹಾಗೆ ಲೈಟ್ ಹಾಕಿ ಅಡುಗೆ ಮಾಡ್ತಾ ಇದ್ದಾರೆ, ನಮಗೊಂದು ಖುಷಿಯಲ್ಲಿ ತೋರಿಸ್ತಾ ಇದ್ದಾರೆ, ಅವರೊಂದು ಏನು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಎದುರು. ದಿಸ್ ಈಸ್ ಒನ್ ಆಫ್ ದ ಗ್ರೀನ್ ಇನಿಷಿಯೇಟಿವ್ಸ್ ಆಫ್ ದ ಬ್ಯಾಂಕ್. ಆ ಆ್ಯಂಗಲ್ನಲ್ಲಿ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಎ ಸಸ್ಟೈನಬಲ್ ಆ್ಯಕ್ಟಿವಿಟಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಅಥವಾ ಪರಿಸರಕ್ಕೆ ತೊಂದರೆ ಆಗ್ತಕ್ಕಂಥ ಯಾವುದೇ ಅಂಶಗಳು ಇಲ್ಲದೆ ಇರೋದರಿಂದ ಇದರ ಪರಿಣಾಮ ಬಹಳ ಚೆನ್ನಾಗಿ ನಮ್ಮ ಗಮನಕ್ಕೆ ಬಂದಿದೆ. ಚಿಕ್ಕಮಗಳೂರು ಜಿಲ್ಲೆ, ಉಡುಪಿ, ನಮ್ಮ ಉತ್ತರ ಕನ್ನಡ ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇದುವರೆಗೆ ಹಮ್ಮಿಕೊಂಡಿದ್ದೇವೆ ಅಂಥೇಳಿ. ಕಳೆದ 3 ವರ್ಷಗಳಲ್ಲಿ 450 ವಿದ್ಯಾರ್ಥಿಗಳಿಗೆ ಕರ್ನಾಟಕ ಬ್ಯಾಂಕ್ ವತಿಯಿಂದ ಸುಮಾರು 22.5 ಲಕ್ಷ ರೂಪಾಯಿಗಳ ಒಂದು ಈ ರೀತಿಯ ಸೋಲಾರ್ ಲೈಟ್ ಸ್ಕಾಲರ್ಶಿಪ್ಪನ್ನು ನಾವು ಕೊಡ್ತಾ ಇದ್ದೇವೆ. ಇನ್ನೂ ಸಹ ಮುಂದೆ ಆ ಥರ ಅರ್ಹ ಅಭ್ಯರ್ಥಿಗಳು ಎಲ್ಲೇ ಇದ್ದರೂ ಸಹ ಕರ್ನಾಟಕ ಬ್ಯಾಂಕು ತನ್ನ ಇತಿಮಿತಿನಲ್ಲಿ ಅದನ್ನು ಒದಗಿಸಿಕೊಡಲಿಕ್ಕೆ ಬದ್ಧವಾಗಿದೆ.